ಫೆಬ್ರವರಿ 26, 2024 ಅಂದರೆ ಮೊನ್ನೆ ಮೊನ್ನೆ ತಾನೇ ಅನಂತ್ ಅಂಬಾನಿ ಹೊಸ ವೆಂಚರ್ ಒಂದನ್ನು ಲಾಂಚ್ ಮಾಡಿದ್ರು. ರಿಲಯನ್ಸ್ ಮಾಲೀಕರು ಆಗಾಗ ಒಂದೊಂದು ಹೊಸ ವೆಂಚರ್ನ ಲಾಂಚ್ ಮಾಡ್ತಾನೆ ಇರ್ತಾರೆ. ಅದರಲ್ಲೇನು ಸ್ಪೆಷಾಲಿಟಿ ಇದೆ ಅನ್ನೋ ಪ್ರಶ್ನೆ ನನ್ನ ಮಾತನ್ನು ಕೇಳಿ ಸಾಕಷ್ಟು ಜನರಿಗೆ ಬರ್ಬೋದು. ಇದು ಬಿಸ್ನೆಸ್ಗೂ ಮೀರಿದ ಒಂದು ವಿಭಿನ್ನವಾಗಿರೋ ಪ್ರಯತ್ನ. ಆ ವಿಭಿನ್ನವಾಗಿರೋ ಪ್ರಯತ್ನದ ಹೆಸರೇ ಒಂತಾರ. ಏನಿದು ಒಂತಾರ? ಇದೊಂದು ಪೆಟ್ ಪ್ರಾಜೆಕ್ಟ್. ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಅನಿಮಲ್ ರೆಸ್ಕ್ಯೂ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಅಬ್ಯೂಸ್ ಆಗಿರೋ, ಇಂಜೂರ್ ಆಗಿರೋ, ವಿನಾಶದ ಅಂಚಲ್ಲಿರೋ ಪ್ರಾಣಿಗಳನ್ನ ತಂದು ಅವುಗಳಿಗೆ ಅಗತ್ಯ ಇರೋ ಟ್ರೀಟ್ಮೆಂಟ್, ಫುಡ್ ಪ್ರೊವೈಡ್ ಮಾಡೋದೇ ಒಂತಾರದ ಅಜೆಂಡಾ. ಒಂತಾರ ಅಂದರೆ ಸ್ಟಾರ್ ಆಫ್ ದಿ ಫಾರೆಸ್ಟ್ ಅಂತ. ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ರಿಲಯನ್ಸ್ ಫೌಂಡೇಶನಿಂದ ಲಾಂಚ್ ಆಗಿರೋ ಈ ಪ್ರಾಜೆಕ್ಟ್ ಸಾಕಷ್ಟು ಆಂಬಿಷನ್ಗಳನ್ನ ಇಟ್ಕೊಂಡು ವರ್ಕ್ ಮಾಡ್ತಾ ಇದೆ. ಈಗಾಗಲೇ 2000 ಹೆಚ್ಚು ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿ ಪೋಷಣೆ ಮಾಡ್ತಾ ಇದೆ. ಹಾಗಾದರೆ ಒಂತಾರ ಇರೋದೆಲ್ಲಿ, ಏನೆಲ್ಲ ಫೆಸಿಲಿಟೀಸ್ ಇದೆ ಒಂತಾರದಲ್ಲಿ? ಒಂತಾರ ಇರೋದು ಗುಜರಾತ್ನ ಜಾಮ್ನಗರ್ನಲ್ಲಿರೋ ಗ್ರೀನ್ ಝೋನ್ನಲ್ಲಿ. ರಿಲಯನ್ಸ್ ಅವರ ಜಾಮ್ನಗರ್ ರಿಫೈನರಿ ಕಾಂಪ್ಲೆಕ್ಸನ್ನು ಗ್ರೀನ್ ಬೆಲ್ಟ್ ಆಫ್ ಗುಜರಾತ್ ಹಾಗೂ ಗ್ರೀನ್ ಝೋನ್ ಅಂತ ಕರೀತಾರೆ. ಸುಮಾರು 3,000 acres ಜಾಗದಲ್ಲಿ ಒಂತಾರ ವೆಂಚರ್ಗೋಸ್ಕರನೇ ಸಾಕಷ್ಟು ಫೆಸಿಲಿಟಿ ಮಾಡಿದ್ದಾರೆ. ಇದೆಲ್ಲ ಶುರು ಆಗಿದ್ದು ಅನಂತ್ ಅಂಬಾನಿ ಅವರು ಚಿಕ್ಕವರಿದ್ದಾಗಿಂದ. ಅವರು 12 ಇದ್ದಾಗ ಒಮ್ಮೆ ಅವರ ತಾಯಿ ಜೊತೆಗೆ ಜೈಪುರಿಂದ ರ್ಯಾಂಥಾಂಬೋರ್ಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ದಾರಿಯಲ್ಲಿ ಒಬ್ಬ ಮಾವುತ ಆನೆ ಮರಿನ ಕರ್ಕೊಂಡು ಹೋಗ್ತಿರೋದು ಅವರ ಕಣ್ಣಿಗೆ ಬೀಳುತ್ತೆ. ಆ ಸುಡೋ ಬಿಸಿಲಿನಲ್ಲಿ ಆ ಆನೆ ಮರಿ ಮಾವುತ ನಡೆದು ಹೋಗ್ತಿರೋದನ್ನ ಕಂಡ ಅನಂತ್ ಅಂಬಾನಿ ಅವರಿಗೆ ಬೇಸರ ಆಗುತ್ತೆ. ಆ ಸುಡೋ ಬಿಸಿಲು, ಕಾದು ಕೆಂಡಾಗಿದ್ದ ರಸ್ತೆ, ಆನೆ ಮರಿ ಹಾಗೂ ಮಾವುತ, ಈ ಎಲ್ಲನೂ ಅವರಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋ ಹಾಗೆ ಮಾಡುತ್ತೆ. ಕೂಡಲೇ ಅವರ ತಾಯಿಗೆ ಹೇಳ್ತಾರೆ, ಅಮ್ಮ ನಾವು ಆ ಆನೆ ಮರಿನ ಸಾಕೋಣ ಅಂತ. ಅಲ್ಲಿಂದ ಶುರುವಾಗುತ್ತೆ ಅನಂತ್ ಅಂಬಾನಿ ಅವರ ಅನಿಮಲ್ ರೆಸ್ಕ್ಯೂ. ಮೊದಲಿಗೆ ರೆಸ್ಕ್ಯೂ ಮಾಡಿದ ಆನೆ ಮರಿಗೆ ಏನು ಕೊಡೋದು, ಹೇಗೆ ಮೇಂಟೈನ್ ಮಾಡೋದು ಏನೂ ಗೊತ್ತಿರೋದಿಲ್ಲ ಅವರಿಗೆ. ಆದರೆ ಅವರ ಮನಸ್ಸಿನಲ್ಲಿ ಪ್ರಾಣಿಗಳಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋ ನಿರ್ಧಾರ ಮಾತ್ರ ಗಟ್ಟಿಯಾಗಿ ಬೇರೆಯವರಿರುತ್ತೆ. ಅಲ್ಲಿಂದ ಇಲ್ಲಿಗೆ ಸಾಕಷ್ಟು ವರ್ಷಗಳು ಕಳೆಯುತ್ತೆ. ಆದರೆ ಅವರ ಮನಸ್ಸಲ್ಲಿರೋ ಪ್ರಾಣಿ ಪ್ರೇಮ ಮಾತ್ರ ಸ್ವಲ್ಪನೂ ಕಡಿಮೆ ಆಗೋದಿಲ್ಲ. ವರ್ಷದಿಂದ ವರ್ಷಕ್ಕೆ ರೆಸ್ಕ್ಯೂ ಮಾಡೋ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಬರುತ್ತೆ. ಕಾಲ ಕಳೆದ ಹಾಗೆ ಅದೆಲ್ಲದಕ್ಕೂ ಒಂದು ಸ್ಪೆಸಿಫಿಕ್ ಆಗಿರೋ ಜಾಗ, ಅವುಗಳ ಟ್ರೀಟ್ಮೆಂಟ್ಗೆ ಕೆಲವು ವ್ಯವಸ್ಥೆಗಳು, ಅವುಗಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಕ್ರ್ಯೂ, ಇದೆಲ್ಲವೂ ಬೇಕು ಅನಿಸುತ್ತೆ. ಒಂಥರ ಹೀಗೆ ಶೇಪಪ್ ಆಗುತ್ತೆ. ಆವತ್ತು ಆನೆನ ಹೇಗೆ ಸಾಕೋದು ಅಂತಲೇ ಗೊತ್ತಿಲ್ಲದೆ ಶುರುವಾದ ಪ್ರಯತ್ನ ಇವತ್ತು ಸುಮಾರು 200 ಆನೆಗಳಿಗೆ ಆಶ್ರಯ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಆನೆಗಳಿಗೆ ಅಂತಲೇ ಸ್ಪೆಷಲ್ ಎಲಿಫೆಂಟ್ ಹಾಸ್ಪಿಟಲ್ನ ರಚನೆ ಮಾಡಿದ್ದಾರೆ. 25,000 meters ಎತ್ತರ ಇರೋ ಈ ಹಾಸ್ಪಿಟಲ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಲಿಫೆಂಟ್ ಹಾಸ್ಪಿಟಲ್ಗಳಲ್ಲಿ ಇದು ಒಂದಾಗಿದೆ. ಅಷ್ಟೇ ಅಲ್ಲ, ಆನೆಗಳಿಗೆ ಟ್ರೀಟ್ ಮಾಡೋದಕ್ಕೆ ಅಂತಲೇ ಪೋರ್ಟೇಬಲ್ ಎಕ್ಸ್ರೇ ಮೆಷಿನ್, ಲೇಸರ್ ಮೆಷಿನ್ಸ್, ಫುಲ್ಲಿ ಎಕ್ವಿಪ್ಡ್ ಫಾರ್ಮಸಿ, ಹೈಡ್ರಾಲಿಕ್ ಪುಲ್ಲಿ, ಹೀಗೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇನ್ನು ಅಲ್ಲಿರೋ ಪ್ರಾಣಿಗಳಿಗೆ ವೆಟರ್ನರಿಯನ್ಸ್, ಪ್ಯಾಥಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್ ಸೇರಿದಂತೆ ಸುಮಾರು 500 ಟ್ರೈನ್ ಸ್ಟಾಫ್ನ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ. ಬರೀ ಆನೆಗಳಷ್ಟೇ ಅಲ್ಲ, ಸುಮಾರು 2,000 ಹೆಚ್ಚು ಪ್ರಾಣಿಗಳು, 43 ಹೆಚ್ಚು ಸ್ಪೀಷೀಸ್ ನಾವಿಲ್ಲಿ ಕಾಣ್ಬೋದು. ಒಂತಾರ GZRRK ಅಂದರೆ ಗ್ರೀನ್ ಝುವಾಲಜಿಕಲ್ ರೆಸ್ಕ್ಯೂ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಕಿಂಗ್ಡಮ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದೆ. ಇಲ್ಲಿವರೆಗೂ GZRRK ಲೆಪರ್ಡ್ಸ್, ಕ್ರೊಕೊಡೈಲ್ಸ್, ಟೈಗರ್ಸ್, ಲಯನ್ಸ್, ಜಾಗ್ವರ್ಸ್, ಡೀರ್, ಹೀಗೆ ಸಾಕಷ್ಟು ರೀತಿಯ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿದೆ. ಇನ್ನು ಸುಮಾರು 1,200 ರೆಪ್ಟೈಲ್ಸ್ಗಳನ್ನ ಕೂಡ ರೆಸ್ಕ್ಯೂ ಮಾಡಿ ಸೇಫ್ ಮಾಡಿದೆ. 2,100 ಹೆಚ್ಚು ಟ್ರೈನ್ ಸ್ಟಾಫ್ ಇದರಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತದ ಅನೇಕ ಝೂಗಳ ಜೊತೆಗೆ ಇವರು ಟೈಅಪ್ ಆಗಿ ಅವುಗಳನ್ನ ಡೆವಲಪ್ ಮಾಡೋ ಯೋಜನೆ ಕೂಡ ಹಾಕೊಂಡಿದ್ದಾರೆ ಒಂತಾರ. ಒಬ್ಬ ಬಿಸ್ನೆಸ್ ಮ್ಯಾನ್ ಪ್ರಾಣಿಗಳ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಿರೋದು ನಿಜಕ್ಕೂ ಎಲ್ರಿಗೂ ಇನ್ಸ್ಪೈರ್ ಆಗುವಂತಹ ವಿಚಾರ. ಅವರ ಈ ಹೆಜ್ಜೆ ಇಡೀ ದೇಶಕ್ಕೆ ಮಾದರಿಯಾಗುವಂಥದ್ದು. ನಮ್ಮ ಕಡೆಯಿಂದ ಅನಂತ್ ಅಂಬಾನಿ ಅವರಿಗೆ ಹೃದಯಪೂರ್ವ ಕೃತಜ್ಞತೆ. ಅವರ ಈ ಹೊಸ ವೆಂಚರ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.